ಇವತ್ತೇ ಬಿಡುಗಡೆ ಆಗಲಿದೆಯಾ ಕಾಂಗ್ರೆಸ್ನ ಮೊದಲ ಪಟ್ಟಿ? ಈಗಾಗಲೇ ಹೇಳಿದ್ರು ಕಾಂಗ್ರೆಸ್ ನಾಯಕರು ಯುಗಾದಿ ಹಬ್ಬದಂದು ಫಸ್ಟ್ ಲಿಸ್ಟ್ ರಿಲೀಸ್ ಆಗಿಬಿಡುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ರು. ಆದರೆ ಇವತ್ತು ಬಿಡುಗಡೆ ಆಗುತ್ತಾ? ಈಗಾಗಲೇ 110 ರಿಂದ 120 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡಿದೆ ಎಐಸಿಸಿ. ಮೊದಲ ಪಟ್ಟಿಯಲ್ಲಿ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಖಚಿತ ಅನ್ನೋ ಮಾಹಿತಿ ಇದೆ. ಮೊದಲ ಪಟ್ಟಿಯಲ್ಲಿ ಯಾರಿಗೆ ಬೇವು ಯಾರಿಗೆ ಬೆಲ್ಲ? ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷ ಎಂ ಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವ ದಿನೇಶ್ ಗುಂಡೂರಾವ್, ರಾಮಲಿಂಗಾರೆಡ್ಡಿ, ಶ್ರೀನಿವಾಸ್ ಮಾನೆ ಸೇರಿದಂತೆ ಘಟಾನುಘಟಿಗಳಿಗೆ ಮೊದಲ ಲಿಸ್ಟ್ನಲ್ಲೇ ಟಿಕೆಟ್ ಫೈನಲ್ ಆಗೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ. ವಲಸಿಗರಿಗೂ ಫಸ್ಟ್ ಲಿಸ್ಟ್ನಲ್ಲೇ ಕ್ಷೇತ್ರ ಘೋಷಣೆ ಆಗುತ್ತಾ ಅನ್ನುವ ಕ್ಯೂರಿಯಾಸಿಟಿ ಕೂಡ ಇದೆ. ಇನ್ನು ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋಕೆ ಪ್ರಿಯಾಂಕ್ ಖರ್ಗೆ ಲಾಬಿ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಮೂಲಕ ಹೋದ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೆಲಸ ಆಗಬಹುದು ಅನ್ನುವ ಆಕಾಂಕ್ಷೆಗಳನ್ನ ಆಕಾಂಕ್ಷಿಗಳು ಹೊಂದಿರ್ತಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ. ಅಂತಿಮ ಕ್ಷಣದವರೆಗೂ ಕೂಡ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋಕೆ ಪ್ಲಾನ್ ನಡೀತಾನೆ ಇರುತ್ತೆ. ಇದು ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಫೈನಲ್ ಮಾಡೋ ಸಂದರ್ಭದಲ್ಲಿ ಬಹಳ ಮಾಮೂಲು, ಬಹಳ ಸಹಜ. ಅಳೆದು ತೂಗಿ ಮೊದಲ ಪಟ್ಟಿ ಫೈನಲ್ ಮಾಡಿದ್ದಾರೆ ಎಐಸಿಸಿ ವರಿಷ್ಠರು. ಅಂತಿಮ ಕ್ಷಣದವರೆಗೂ ಲಿಸ್ಟ್ನಲ್ಲಿ ಆಪರೇಷನ್ ನಡೆಯೋದ್ರಲ್ಲಿ ಯಾವ ಅನುಮಾನ ಇಲ್ಲ, ಅದು ಶತಸಿದ್ಧ. ಬಹಳಷ್ಟು ನಾಯಕರಿದ್ದಾಗ, ಬಹಳಷ್ಟು ಆಕಾಂಕ್ಷಿಗಳಿದ್ದಾಗ ಒಬ್ಬರಿಗೆ ಟಿಕೆಟ್ ಫೈನಲ್ ಮಾಡೋದು ಬಹಳ ಸಾಹಸಮಯವಾಗಿರುತ್ತೆ. ಏನಾದರೂ ಸಬೂಬು ಹೇಳಬೇಕಾಗತ್ತೆ. ಒಂದು ವೇಳೆ ಬಹಳ ನಿರೀಕ್ಷೆಯಲ್ಲಿ ಇರೋರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವ ಕುತೂಹಲದಲ್ಲಿರೋರಿಗೆ ಸಿಗದೆ ಹೋದರೆ ಬಂಡಾಯ ಹೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಅಳೆದು ತೂಗಿ ಎಐಸಿಸಿ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಇದರ ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ಒಗ್ಗಟ್ಟಿನಿಂದ ಇಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಘಟಾನುಘಟಿ ನಾಯಕರಿಗೂ ಕೂಡ ಇದೆ ಅನ್ನೋದು ಅಷ್ಟೇ ಸತ್ಯ. ಓಕೆ, ಈಗ ಯಾರ್ಯಾರಿಗೆ ಎಲ್ಲೆಲ್ಲಿ ಕೈ ಟಿಕೆಟ್ ಕೊಡ್ಬೋದು. ಬಸವನಗುಡಿಯಿಂದ ಯು ಬಿ ವೆಂಕಟೇಶ್, ಕಡೂರಿಂದ ವೈಎಸ್ವಿ ದತ್ತ ಅವರ ಹೆಸರು ಕೇಳಿ ಬಂದಿದೆ. ಅದೇ ಕಾರಣಕ್ಕೆ ಅವರು ಜೆ ಡಿ ಎಸ್ನ ಕೂಡ ಬಿಟ್ಟು ಬಂದಿದ್ದಾರೆ. ಬಹಳಷ್ಟು ಕಾರಣಗಳಿಂದ ಅವರು ಬಿಟ್ಟು ಬಂದಿದ್ದಾರೆ. ಆದರೆ ಅವರು ಕೂಡ ಒಬ್ಬ ಆಕಾಂಕ್ಷಿ. ಸರ್ವೆ ಮಾಡಿಸಿ, ನನ್ನ ಹೆಸರೇ, ನೀವು ಎಷ್ಟು ಸರ್ವೆ ಬೇಕಾದ್ರೂ ಮಾಡಿಸಿ, ಪ್ರತಿ ಸರ್ವೆಯಲ್ಲೂ ನನ್ನ ಹೆಸರೇ ಏನಾದರೂ ಬಂದರೆ ಕಾಂಗ್ರೆಸ್ನಿಂದ ಆಗ ಮಾತ್ರ ಟಿಕೆಟ್ ಕೊಡಿ. ಈಗ ಬೇರೆ ಯಾರ್ಯಾರು ಪೈಪೋಟಿ ನಡೆಸ್ತಾ ಇದ್ದಾರೆ, ಯಾಕೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ನೋ ಥರದಲ್ಲಿ ಕಡೂರಿಂದ ಮಾಹಿತಿ ಸಿಗ್ತಾ ಇದೆ. ಕನಕಗಿರಿಯಿಂದ ಶಿವರಾಜ್ ತಂಗಡಿಗೆ, ಚಿಂತಾಮಣಿಯಿಂದ ಎಂ ಸಿ ಸುಧಾಕರ್, ಇವರೆಲ್ಲ ಕೈ ಆಕಾಂಕ್ಷಿಗಳು ಮತ್ತು ಇವರಿಗೆಲ್ಲ ಕೈ ಟಿಕೆಟ್ ಸಿಗೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ. ಚಿಕ್ಕಬಳ್ಳಾಪುರದಿಂದ ಕೊತ್ತೂರು ಮಂಜುನಾಥ್, ಯಲಬುರ್ಗಾದಿಂದ ಬಸವರಾಜ್ ರಾಯರೆಡ್ಡಿ, ಹಾನಗಲ್ನಿಂದ ಶ್ರೀನಿವಾಸ್ ಮಾನೆ, ರಾಮನಗರದಿಂದ ಇಕ್ಬಾಲ್ ಹುಸೇನ್, ಸೊರಬ ಮಧು ಬಂಗಾರಪ್ಪ, ಮಾಗಡಿಯಿಂದ ಬಾಲಕೃಷ್ಣ, ಇವರಿಗೆಲ್ಲ ಟಿಕೆಟ್ ಸಿಗುತ್ತೆ. ಕೊನೆ ಕ್ಷಣದ ಬದಲಾವಣೆಗಳನ್ನು ಹೊರತುಪಡಿಸಿ ಅನ್ನೋದನ್ನು ನಾವಿಲ್ಲಿ ಒತ್ತಿ ಒತ್ತಿ ಹೇಳಲೇಬೇಕು. ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಆದರೆ ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಸಿಕ್ಕಿರುವಂಥ ಕ್ಲೂಸ್ ಮೇಲೆ, ಮಾಹಿತಿ ಮೇಲೆ ಈ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸುನಿಲ್ ಬೋಸ್ ಟಿ ನರಸೀಪುರದಿಂದ, ಎಂ ಬಿ ಪಾಟೀಲ್ ಹುಕ್ಕೇರಿಯಿಂದ, ಅನಿಲ್ ಚಿಕ್ಕಮಾಧು ಎಚ್ ಡಿ ಕೋಟೆಯಿಂದ, ಇವರೆಲ್ಲ ಸ್ಪರ್ಧೆ ಮಾಡೋದು ಕೈಪಾಳ್ಯದಿಂದ ಬಹುತೇಕ ಖಚಿತ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಕೊನೆ ಕ್ಷಣಗಳನ್ನು ಹೊರತುಪಡಿಸಿ ರಾಜಾಜನಗರದಿಂದ ಬಹಳಷ್ಟು ಪೈಪೋಟಿ ಇದೆ. ಪುಟ್ಟಣ್ಣ ಅವರ ಹೆಸರು ಈಗಾಗಲೇ ಬಹಳ ದೊಡ್ಡದಾಗಿ ಕೇಳಿಬರ್ತಾ ಇದೆ. ಕಾರವಾರದಿಂದ ಸತೀಶ್ ಸಾಯಿಲ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಮಂಕಾಳು ವೈದ್ಯ ಭಟ್ಕಳದಿಂದ, ಸುಧಾಕರ್ ಅವರು ಹಿರಿಯೂರಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸದ್ಯದ ಮಾಹಿತಿ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.